ಬಂದಂತ ಎಲ್ಲ ವಿಶೇಷ ಅತಿಥಿಗಳು ಧನ್ಯವಾದಗಳು. ಎಸ್ಪೆಷಲಿ ಇಷ್ಟು ಅದ್ಭುತವಾಗಿ ಚೆನ್ನಾಗಿ ನಡೆಸ್ಕೊಂತ ನಮ್ಮ ಎಸ್ ಮಹೇಶ್ ಕುಮಾರ್ ಅವ್ರಿಗೆ. ಯಾಕೆಂದ್ರೆ ನಾನು ಮೊದಲನೇ ಸರಿ ನಾನು ಸಾಂಗ್ನ ಬರೀ ಯೂಟ್ಯೂಬ್ ಅಲ್ಲಿ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ. ಮೊದಲನೇ ಸರಿ ಅವ್ರು ಮೀಟ್ ಆದಾಗ ಸಾಂಗ್ ತೋರಿಸ್ದಾಗ ಅವ್ರು ಹೇಳಿದ್ರು ನನಗೆ, ಸರ್ ಇಷ್ಟು ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದೀರಾ, ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡ್ಕೊಳ್ಳೋದೇ ಕಷ್ಟ, ಅದನ್ನ ಮಾಡ್ಕೊಂಡ್ಮೇಲೆ ನೀವು ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಇದು ಮಾಡಿದಾಗಲೇ ಸರ್ ಇದೆಲ್ಲ ಇದಷ್ಟು ಜನಕ್ಕೆ ಗೊತ್ತಾಗಬೇಕು, ವೈರಲ್ ಆಗಬೇಕು. ಅಂದರೆ ನಿಮ್ಮ ನನ್ನ ಬೆನ್ನಲ್ಲಿ ಹೋಗಿ ನಿಂತ್ಕೋಬೇಕು ಸರ್ ಅಂತ ಕೇಳ್ಕೊಂಡಾಗ ಮನಸ್ಪೂರ್ವಕವಾಗಿ ಒಪ್ಕೊಂಡು ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಧನ್ಯವಾದಗಳು ಸರ್. ನನಗೆ ಈ ಈ ಟೈಪಲ್ಲಿ ನನಗೆ ನೆನ್ಸ್ಕೊ ಹರ್ಷವರ್ಧನ್ ರಾಜ್ಗೆ, ಲಿರಿಕ್ ರೈಟರ್ ಸಂತೋಷ್ ನಾಯ್ಕ ಅವ್ರಿಗೆ, ನನ್ನ ಮೋಹನ್ ಮಾಸ್ಟರ್ಗೆ ಇಷ್ಟೊಂದು ಅದ್ಭುತವಾದ ಸಾಂಗ್ ಕಟ್ಕೊಟ್ಟಿದ್ದೀನಿ, ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ನನಗೆ ಅಪೂರ್ವ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ನ ಹೊಸಬ ಅಂತ ನನ್ನ ಅವರು ಅಂದರೆ ಮುಂದೆ ತುಂಬ ಜನ ಎಲ್ಲ ಅವ್ರು ಮೈ ಸಾಂಗ್ ಮಾಡಿ ಸಿನಿಮಾ ಮಾಡೋರು ಎಲ್ಲರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋವಂಥ ಅದು ನೋನ್ ಫೇಸ್ ಇರುವಂಥ ಮೇಡಮ್. ನಾನು ಹೊಸಬಾಂಧ ಬಂದಾಗ ಅವ್ರು ಇನ್ನು ಮುಂದೆ ನೋಡೋರು ನನ್ನ ಒಪ್ಕೊಳ್ಳೋದಕ್ಕೆ, ಎರಡನೇ ಮೀಟಿಂಗಲ್ಲಿ ಅವ್ರು ಒಪ್ಕೊಂಡ್ರು ನನ್ನ, ಮೊದಲನೇ ಮೀಟಿಂಗಲ್ಲಿ ಸ್ವಲ್ಪ ಲೆಸ್ ಅನ್ನೋ ಥರ ಇದ್ದರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅವರು ಈ ಸಿನಿಮಾಯಿಂದ ನೆಕ್ಸ್ಟ್ ಇಲ್ಲಿವರೆಗೂ ಅವ್ರನ್ನ ಅಪೂರ್ವ ಸಿನಿಮಾಯಿಂದ ಅಪೂರ್ವ ಅಂತ ಕರೀತಿದ್ರು. ಈಗ ನಮ್ಮ ಕನಂಜಾರ್ ಸಿನಿಮಾಯಿಂದ ಪ್ರೇಮಾ ಶೃಂಗಾರ ಅಪೂರ್ವ ಅಂತ ಕರೀತಾರೆ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ ಯು. ಆಮೇಲೆ ಇಷ್ಟೇ ಅದ್ಭುತವಾಗಿ ಕಟ್ಕೊಂಡು ನನ್ನ ಕ್ಯಾಮ್ರಾಮನ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಒಂದು ಚಿಕ್ಕದೋ ಸ್ಟೋರಿ ನಾನು ಹೇಳಿಬಿಟ್ಟೆ ನಿಮಗೆ, ಯಾರಿಗೆ ನಮ್ಮ ಹರ್ಷವರ್ಧನ್ ರಾಜು ಮತ್ತು ನಮ್ಮ ಸಂತೋಷ್ ನಾಯ್ಕ ಜೊತೆ ಹೇಗೆ ನಡೀತು ಏನಾಯ್ತು ಅಂತ ಹೇಳಿದೆ. ಈ ಸಾಂಗ್ನ ನಾನು ಯಾಕೆಂದ್ರೆ ಇಷ್ಟು ಅದ್ಭುತವಾಗಿ ಟೀಮ್ ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲ್ ಬೋಗ್ ನಿಂತಿದೆ ಅಂತ ತೋರಿಸಿದ್ರು. ನನಗೆ ಭಾಳ ವರ್ಷಗಳ ಗೆಳೆಯ, ನನಗೆ ವಿದ್ಯಾರ್ಥಿ ಟೈಮ್ ಇದನ್ನು ನನಗೆ ಸಂತೋಷ್ ನಾಯ್ಕ ಹರ್ಷವರ್ಧನ್ ರಾಜ್ ಆಗಲಿ ಆಗಲಿ ನನ್ನ ಎಡಿಟರ್ನ ಕೊಟ್ಟಿದ್ದು ಸಹ ಅವರೇ, ಒಂದು ಒಳ್ಳೆಯ ಅದ್ಭುತವಾಗಿ ಟೀಮ್ ಕಟ್ಕೊಳ್ಳೋದಕ್ಕೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಈ ಟೈಮಲ್ಲಿ ನನ್ನ ಹೊಸ್ದಾಗಿ ಪ್ರೇಮ ಶೃಂಗಾರ ಅನ್ನೋದನ್ನ ಹೊಸ್ದಾಗಿ ಮದುವೆ ಆಗಿ ಎದಕ್ಕೆ ಕಾಲಿಟ್ಟಂಥವ್ರಿಗೆ ಈ ಸಾಂಗ್ ಅವ್ರಿಗೆ ಸೋನಾಲ್ ಅವ್ರಿಗೂ ಮತ್ತು ತರುಣ್ ಸುರಿ ಅವ್ರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆ ಏನು ಮಾಡಕ್ ತರುಣ್ ಅವ್ರಿಗೆ ನಾನು ಏನು ಅಂದ್ರೆ ಯಾವತ್ತು ಏನೇನು ಅಂದ್ರೆ ನಿಸ್ವಾರ್ಥ ಇದರಿಂದ ನಾನು ಭಾಳ ಹೊಸಬ ಅನ್ನೋದನ್ನು ಯಾಕೆಂದ್ರೆ ಅವ್ರಿರೋ ಲೆವೆಲ್ಗೆ ನಾನು ಎಷ್ಟೇ ಕಾಲ ಇದು ಮಾಡಿದ್ರು ಯಾವತ್ತಾನು ಒಂದು ಫೋನ್ ಮಾಡಿದ್ರು ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಆಮೇಲೆ ಆದರೂ ಫೋನ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ ಭಾಳ ಸಪೋರ್ಟ್ ಮಾಡಿದ್ದಕ್ಕೆ ತರುಣ್ ಸುದೇವ್ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಎಲ್ಲ ಟೀಮ್ಗೂ ಧನ್ಯವಾದಗಳು. ಇಲ್ಲಿ ಬಂದಿರೋ ಎಲ್ಲ ಫ್ರೆಂಡ್ಸು, ನನ್ನ ಸ್ನೇಹಿತರು, ಹಾಗೆ ನನ್ನ ನನ್ನ ರಿಲೇಟಿವ್ಸ್ ಎಲ್ಲ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮದ್ದೈದಿಯಿಂದ ಬಂದೆ, ಅವ್ರ ಸಿನಿಮಾ ತೋರಿಸಿದ್ರು ನನಗೆ, ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಒಂದು ಪ್ಯಾಷನ್ ಆಗಿ ವರ್ಷಗಳ ಹಿಡಿದ್ರು ಪರವಾಗಿಲ್ಲ, ನಾನು ಹಿಡಿದಟ್ಟೆ ಬಿಡಲ್ಲ ಅನ್ನೋದನ್ನ ಅವ್ರು ಅಚೀವ್ ಮಾಡಿದ್ದಾರೆ. ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿ ಅಪ್ಪರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರ. ಆ್ಯಂಡ್ ಒಂದೇ ಸಾಂಗ್ ಅಲ್ಲ, ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ. ಸೊ ಈಗ ಬರ್ತಾರೆ ಹೇಳ್ತಾ ಇದ್ರು ಶಿವಣ್ಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳಿದ್ರು. ರೈಟ್ ಟೈಮ್ 2 ವೀಕ್ಸ್ ಯಾವ್ದಾದ್ರು ಗ್ಯಾಪ್ ಸಿಗ್ತಾರೆ ಬನ್ನಿ ಅಂತ ಹೇಳಿದ್ರಿ. ಆಲ್ ದಿ ಬೆಸ್ಟ್ ನಿಮಗೆ. ಪ್ರತಿ ಒಬ್ಬ ಸ್ಟಾರ್ ಆಗಬೇಕಂದ್ರೆ ಅವ್ರು ಹೊಸಬರೇ ಆಗಿರ್ತಾರೆ, ಆಮೇಲೆ ಸ್ಟಾರ್ ಆಗೋದು. ಅವ್ರಿಗೊಂದು ಫ್ರೈಡೇ ಸಿಗಿರುತ್ತೆ, ಒಂದು ಶುಕ್ರವಾರ 1:30 ಒಬ್ಬ ಸ್ಟಾರ್ ಒಬ್ಬ ಸ್ಟಾರ್ ಡೈರೆಕ್ಟ್ರು ಹುಡ್ತಾರೆ. ಆ ಅವಕಾಶ ನಿಮಗೂ ಸಿಗಲಿ, ಒಬ್ಬರವರೆಗೂ ಸಿಗಲಿ ಅಂತ ಕೇಳ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ, ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು. ಟೀಸರ್ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಟೀಮ್ ಇದು ಅಂತ ಹೇಳಿ ಅವಾಗಲೇ ಒಂದು ಹಿಂಟ್ ಸಿಕ್ತು. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ, ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾನೇ ಜನ ಇದ್ದಾರೆ. ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ, ಮೀಡಿಯಾದವ್ರು ಇದ್ದಾರೆ, ಮೀಡಿಯಾದಿಂದಾನೇ ಜನಗಳಿಗೆ ಗೊತ್ತಾಗೋದು. ಸೊ ಈ ಟೀಸರ್ ಏನು ಎಷ್ಟು ತುಂಬಾ ರೀಚ್ ಆಯ್ತು, ತುಂಬಾ ವೈರಲ್ ಕೂಡ ಆಯ್ತು. ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಎಸ್ ತುಂಬಾನೇ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ, ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ. ಎಸ್ ಸಾಂಗ್ ಬಗ್ಗೆ ಬರೋದಾದ್ರೆ ನಾನು ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ನ ಇದನ್ನ ಒಪ್ಕೊಂಡಿದ್ವಿ ಅನ್ಸುತ್ತೆ ನಾವು. ಸೆಕೆಂಡ್ ಮೀಟ್ ಆದ್ಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಿಲ್ಲ, ಸಮ್ ಪ್ರಾಬ್ಲಮ್. ಸೆಕೆಂಡ್ ಮೀಟಲ್ಲಿ ಓಕೆ ಆಯ್ತು, ಹೇಳಿದ್ರು ಅವರು ಈ ತರ ತುಂಬಾ ಚೆನ್ನಾಗಿದೆ ಈ ಸಾಂಗು. ಅವತ್ತು ಏನ್ ಹೇಳಿದ್ರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದ್ರು ನನ್ಗೆ. ಸೊ ನನಗೆ ಗೊತ್ತಿರ್ಲಿಲ್ಲ, ಐಡಿಯಾ ಇಲ್ಲ, ಯಾಕೆಂದ್ರೆ ಹೊಸೊಬ್ರು ಹೇಗ್ ಮಾಡ್ತಾರೋ ಅನ್ನೋ ಒಂದು ಕಾನ್ಶಿಯಸ್ ಅಲ್ಲಿ ಭಯಲಲ್ಲೇ ಇದ್ದೆ ನಾನು, ಗೊತ್ತಿಲ್ಲ ನನ್ನ ಮೈಂಡ್ ಅಲ್ಲಿ. ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದೊಂದು ಗೊತ್ತು. ನಾನು ಯಾವತ್ತೂ ಕತೆಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತೀನಿ, ಕತೆ ತುಂಬಾ
ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು. ಸೊ ಓಕೆ, ಕತೆ ಚೆನ್ನಾಗಿದೆ, ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ, ಹಾಂ ಸಾಂಗ್ ಕೇಳಿಸಿದ್ರು. ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. 3 ಡೇಸ್ ಶೂಟ್ ಮಾಡಿದ್ವಿ, 3 ಡೇಸ್ ಅಂತ ಹೇಳಿಬಿಟ್ಟು 2 ಡೇಸ್ ಶೂಟ್ ಮಾಡಿಬಿಟ್ಟು ನೈಟ್ ಎಲ್ಲ ಒಂದಿನ ಶೂಟ್ ಮಾಡಿಸಿದ್ರು. ಸೆಕೆಂಡ್ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ. ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ ಹೋಗಿದ್ದೆ. ತುಂಬ ಚೆನ್ನಾಗಿ ಬಂತು. ನಮ್ಮ ನಮ್ಮ ಮೋಹನ್ ಮಾಸ್ಟರ್ ಅಷ್ಟೇ, ಅವ್ರ ಬಗ್ಗೆ ನಾನು ಆಲ್ರೆಡಿ 3ನೇ ಸಿನಿಮಾ ಇದು ಮಾಡ್ತಾ ಇರೋದು. ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ, ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ. ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನ ಓಕೆ ನೀನು ಫಸ್ಟ್ ಕಂಫರ್ಟಬಲ್ ಆಗು, ಏನೂ ಆಗೋದಿಲ್ಲ. ಡೈರೆಕ್ಟರ್ ಸರ್ ಅಷ್ಟೆ, ಬಿಕಾಸ್ ನಾನೇನು ಅವ್ರ ಜೊತೆ ಇನ್ನು ಶೂಟೇ ಮಾಡಿರಲಿಲ್ಲ. ಡೈರೆಕ್ಟ್ ಸಾಂಗ್ ಹೇಗಾಗುತ್ತೆ, ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ, ಸೆಟ್ಟಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿಮ್ಗೆ ಹುಷಾರು, ನಿಮಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ, ಆಮೇಲೆ ಮಾಡು ಅಂತ ಹೇಳಿ. ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸು, ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು, ಅಸಿಸ್ಟೆಂಟ್ಗಳ ಇಟ್ಕೊಂಡಾಗಿರ್ಬೋದು, ಈ ಥರ ತುಂಬ ಚೆನ್ನಾಗಿ ಬಂತು. ಸೊ ಫೈನಲಿ ನನಗಂತೂ ತುಂಬ ಖುಷಿ ಆಯಿತು ಸರ್, ಬಿಕಾಸ್ ಆಫ್ ಕ್ವಾಲಿಟಿ. ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಆಲ್ರೆಡಿ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿ ಎಲ್ಲರನ್ನೂ ದೂರ್ತೀವಿ ನಾವು. ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ, ಆಲ್ರೆಡಿ 2 ಸಿನಿಮಾ ಹಿಟ್ ಆಯಿತು ನಮ್ಮ ಕನ್ನಡದಲ್ಲಿ. ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆನಾದರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗಲಿ, ಸಿನಿಮಾ ಚೆನ್ನಾಗಿ ಆಗ್ತಿದೆ, ಜನಗಳು ಬಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ. ಕಣಂಜಾರು ಸಿನಿಮಾನು ಕೂಡ ಇನ್ನು ರಿಲೀಸ್ ರೆಡಿ ಇದೆ, ಸೊ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು. ಹಾಗೆ ನಮ್ಮ ಡಿ ಒ ಪಿ ಬಗ್ಗೆ ಹೇಳಲೇಬೇಕು, ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ. ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ, ಅಪೂರ್ವನ ಇದು ಹೌದಾ, ಇಷ್ಟು ಗ್ಲಾಮರ್ ಆಗಿ ತೋರಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಬಟ್ ಇದು ನನಗೆ ಹೊಸದು, ಯಾಕೆಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ, ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದೂ ಮಾಡೇ ಇಲ್ಲ. ನಾನು ಮಾಡಬೇಕಾದ್ರೂ ಸರ್ ಅದರ ಓಕೆನಾ, ಇದು ಓಕೆನಾ, ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು. ಬಟ್ ತುಂಬ ಮುದ್ದಾಗಿ ತೋರಿಸಿದ್ದೀರ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರು, ಡೈರೆಕ್ಷನ್ನು ಎಲ್ಲನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಸಿನಿಮಾನ ಈ ಒಂದು ಕ್ವಾಲಿಟಿಯಲ್ಲಿ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸರ್. ಸಿನಿಮಾ ತುಂಬ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮಾಸ್ಟರ್, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೆಯದಾಗಲಿ ಅಂತಲೇ ಬಯಸೋದು. ರಾಜಚಂದ್ರ ಅವರೇ, ಎಲ್ರಿಗೂ ನಮಸ್ಕಾರ. ಸಾರ್ ಹೇಳಿದಂಗೆ ಈ ಒಂದು 3-4 ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ. ಗಣೇಶ್ ಹಾಗೆ ಮತ್ತೆ ನಮ್ಮ ವಿಜಯ್ ಕುಮಾರ್, ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೊಸಬರು ಹಳಬರು ಅನ್ನೋದು ಅಲ್ಲದೆ ಒಂದು ಅದೊಂದು ಥಿಯೇಟ್ರಿಗೆ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ. ಮತ್ತೆ ಆಂಬಿಯನ್ಸ್ನ ಕಣ್ಣು ತುಂಬಿಕೊಳ್ಳೋದು ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ, ಅಷ್ಟು ದೊಡ್ಡ ಸಂಭ್ರಮ. ಮತ್ತೆ ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲ ಗೊತ್ತಾರು. ಮತ್ತೆ ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೇದಾಗಲಿ. ಮತ್ತೆ ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳ ಹತ್ರನೇ ಹೋಗ್ಬೇಕು. ಈಗ ಹೆಂಗಾಗ್ಬಿಡ್ತಾರೆ ಜನಗಳು ಅಂದರೆ, ನೀನು ಅರ್ಧ ತಾರೀಕು ಬಾ, ನಾನು ಅರ್ಧ ತಾರೀಕು ಬರ್ತೀನಿ ಅನ್ನೋ ಥರ ಆಗ್ಬಿಟ್ಟಿದೆ. ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಲಿ ಟೀಸರು, ಟ್ರೈಲರು, ಸಾಂಗು, ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವಿದ್ದೀವಿ, ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋ ಥರ ಇದೆ. ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್, ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ, ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು, ಸೊ ಅದನ್ನು ಎಷ್ಟು ಕರಗತ ಮಾಡಿಕೊಂಡಿದ್ದ ಅಂದರೆ ನೀನಾಸಂ ಸತೀಶ್ ಸರ್ ಮತ್ತು ಮಹೇಶ್ ಒಂದು ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ರು ಅಯೋಗ್ಯ ಚಿತ್ರದ ಮೂಲಕ. ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಳ್ಳದೆ ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ. ಇನ್ನು ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು, ಅವರು ಹೊಸಬರಲ್ಲ. ನಮ್ಮ ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ, ಅಂದರೆ ನಿರ್ದೇಶನ ಕಮ್ ಹೀರೋ ಮಾಡಿದಾಗ. ಮತ್ತು ಇದರಲ್ಲಿ ನಿರ್ಮಾಣನೂ ಅವ್ರದ್ದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡ್ದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಹರಿತು. ಮತ್ತು ಅದೊಂದು ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸರ್ ಹಾಡು ನೋಡ್ದಂಗಿತ್ತು, ಶೃಂಗಾರದ ಗೀತೆ. ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ. ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ. ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಎಲ್ಲರ ಮನೆಯಲ್ಲಿ ಪ್ರಚೋದಿಸಲಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ.
ದೇವರು ಒಳ್ಳೇದ್ ಮಾಡ್ಲಿ ಅಂತ ಇಷ್ಟಪಡ್ತೀನಿ. ಹಾಗೆ ಎಲ್ಲಾ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ವಿನಂತಿ ಒಂದು ಏನ್ ಮಾಡ್ಕೋತೀನಿ ಅಂದ್ರೆ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಆಲ್ರೆಡಿ ನಾವು 3 ಮಂತ್ಸ್ ಇಂದ ಏನ್ ನೋಡ್ತಿದ್ವಿ, ಕನ್ನಡ ಸಿನಿಮಾ ಬರ್ತಿಲ್ಲ ಥಿಯೇಟರ್ಗೆ ಅಂತ. ಈಗ ಆಲ್ರೆಡಿ 2 ಹಿಟ್ ಸಿನಿಮಾ ಬಂದಿದೆ, ಇದು 3ನೇ ಸಲ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾದ್ರಿ ತರದ ಒಂದು ಸಾಂಗ್ ಸಿಕ್ಕಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಾಲಚಂದ್ರ ಆಗಿ, ಅಪೂರ್ವ ಅವ್ರಿಗೆ ಒಳ್ಳೇದಾಗ್ಲಿ, ಸಾಂಗ್ ಸೂಪರ್ ಹಿಟ್ ಆಗ್ಲಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಏನು ಕಣ್ಣನ್ ಜನ ನನಗೂ ಗೊತ್ತಿಲ್ಲ. ಸೊ ನೋಡಿದಾಗ ಅದ ಡಾರ್ಕ್ ಸೈಡ್ ಅಂತ ಏನೋ ಇತ್ತು, ಯಾವ್ದೋ ಊರ್ ಜಾಗ ಅಂತ ಡೈರೆಕ್ಟರ್ ಹೇಳಿದ್ರು, ನಮ್ಗೆ ಮಹೇಶ್ ಅವ್ರು ಹೇಳಿದ್ರು. ಸೊ ಟೀಸರ್ ನೋಡಾದ್ಮೇಲೆ ಏನೋ ವಿಭಿನ್ನವಾಗಿದೆ, ಏನೋ ಹೊಸದಾಗಿದೆ ಅಂತ ಅನಿಸ್ತು. ಸೊ ಅದ್ರ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು, ಸಾಂಗ್ ಒಂದು ವಿಡಿಯೋ ಸಾಂಗ್, ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ನೋಡಿದಾಗ. ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬರಲಿ ಎಫರ್ಟ್ ಹಾಕಿದ್ದೀರಾ. ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ, ನಿಜವಾಗಿ ಮನಸ್ಪೂರ್ವಕ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗಿ ತಿದ್ದಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಕನ್ಫ್ಯೂಸ್ ಆಯಿತು, ಮೋಹನ್ ಮಾಸ್ಟ್ರ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ. ಸೊ ಮೋಹನ್, ಓಕೆ ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ. ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೇದಾಗಲಿ, ಇಡೀ ಟೀಮ್ ಯಾರು ಕಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿಕೊಡ್ತೀನಿ. ಥ್ಯಾಂಕ್ ಯು. ಕಷ್ಟ. ಸೊ ಫಸ್ಟ್ ಆಫ್ ಆಲ್ ಪೊಸಿಷನ್ ಅಕ್ಸೆಪ್ಟ್ ಮಾಡೋದೆ ತುಂಬ ದೊಡ್ಡ ಟಾಸ್ಕು. ಯಾಕಂದರೆ ಇವಾಗ ನಾವೇ ಸಿನಿಮಾ ಮಾಡೋಕ್ಕಂದ್ರೆ ಒಂದು ಐಡಿಯಾಸ್ ಏನಿದ್ದಾಗ ಏನೋ ಮಾಡಬೇಕು ಅನ್ಸಿದಾಗ ಎಲ್ಲರೂ ಹೇಳ್ತಾರೆ, ಇಷ್ಟೊಂದು ಐಡಿಯಾಗಳು ಹೇಳ್ತಾರೆ ನೀವೇ ಮಾಡ್ಬಿಡಿ ಅಂತ. ಅಷ್ಟು ಸುಲಭವಾದ ಕೆಲಸ ಅಲ್ಲಪ್ಪ ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ ದೊಡ್ಡ ಟೆನ್ಷನ್ ಆಗುತ್ತೆ. ಯಾಕಂದರೆ ಇಟ್ ಈಸ್ ಅ ವೆರಿ ವೆರಿ ಬಿಗ್ ಪೊಸಿಷನ್. ಸೊ ಅಷ್ಟನ್ನು ತುಂಬ ಕಾನ್ಫಿಡೆಂಟಾಗಿ ಮಾಡಿರೋಕ್ಕೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಲು ಸರ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ, ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ ಸಿನಿಮಾ ಮೇಲೆ. ಆ ಒಂದು ಪ್ರೀತಿ, ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ ಕಣನ್ ಜಾರು. ಟೀಸರ್ ಕೂಡ ಭಾಳ ಅದ್ಭುತವಾಗಿದೆ, ವೆರಿ ಪ್ರಾಮಿಸಿಂಗ್. ಹಾಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಪೂರ್ವ ತುಂಬ ಮುದ್ದ ಕಾಣಿಸ್ತೀರ ಸಾಂಗಲ್ಲಿ. ಎಸ್, ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡೋಂಗಿಲ್ಲ, ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಹಾಗೆ ಮಾಧ್ಯಮದವರೆಗೂ ನನ್ನ ಒಂದು ರಿಕ್ವೆಸ್ಟ್, ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಈಗ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಅಂತಕ್ಕೆ. ಥ್ಯಾಂಕ್ ಯು. ನನ್ನ ಹೃತ್ಪೂರ್ವಕ ವಂದನೆಗಳು. ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತು ಲಾಂಚ್ಗೆ ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ವೇದಿಕೆ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೊ ಸಬ್ಟೈಟಲ್ ಹೇಳ್ತೇವೆ, ದ ಡಾರ್ಕ್ ಸೈಡ್ ಆಫ್ ಕಣನ್ ಜಾರು. ಸೊ ಟೀಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು, ಮತ್ತೆ ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ನ ತೋರಿಸಿದ್ರು, ತುಂಬಾನೇ ಚೆನ್ನಾಗಿತ್ತು. ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ, ಡೈರೆಕ್ಟರು, ಆಕ್ಟರು, ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತಗೊಂಡಿದ್ದೀರಾ. ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಅಪೂರ್ವ, ಯು ಆರ್ ಲುಕಿಂಗ್ ಸ್ಟನ್ನಿಂಗ್. ಓಕೆ, ಹೇಳ್ದಂಗೆ ಶೃಂಗಾರದ ಸಾಂಗ್ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. ವಿಷಲಿ ಟ್ರೀಟ್ ವಾಸ್ ನೈಸ್. ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ. ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜನ ಆಗಿರ್ಬೋದು, ನಮ್ಮ ಸಿನಿಮಾ ಫೆಕರ್ನೆಟಿಯರ್, ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕಣನ್ ಜಾರುಗೆ. ಅದ್ಭುತವಾದ ಯಶಸ್ ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕರುಣ್ಯ. ಇನ್ನೊಂದು ಇವತ್ತು ಒಂದು ವಿಶೇಷ ಸಂದರ್ಭ, ಕಣನ್ ಜಾರು. ನಾನು ರಂಜಾನ್ ಮಾಡುವಾಗ ಉಡುಪಿ ಕುಂದಾಪುರ್ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದ್ಬೋದು ನೆನಪು ನನಗೆ ಬಂತು. ಇನ್ನೊಂದು ಹೆಸರು ಬಾಲಚಂದರ್. ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂಥ ಒಂದು ಹೆಸರು. ಅದು ಕೆ ಬಾಲಚಂದರ್, ನೀವು ಆರ್ ಬಾಲಚಂದರ್. ಮತ್ತೆ ಆ ನಿಮ್ಮ ಸಾಂಗ್ ನೋಡಿದೆ ನಾನು, ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೀರಿ. ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿನೂ ಸ್ವಲ್ಪ ಸ್ವಲ್ಪ ಇದ್ದು ಇಲ್ಲದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ. ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂಚೂರು ಹೊಸ ಆಶಾಭಾವ ಈ ಒಂದು 2 ವಾರಗಳಿಂದ ಪ್ರಾರಂಭ ಆಗಿದೆ.
ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸದಂಗೆ ಅನಿಸ್ತಿದೆ. ಆ ಥರದ ಉತ್ಪ್ರೇಕ್ಷೆ ಅನಿಸ್ಬೋದು, ನಾನು ಹೇಳೋ ಮಾತು ನಿಮ್ಗೆ ಉತ್ಪ್ರೇಕ್ಷೆ ಅನಿಸ್ಬೋದು, ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನಿಸ್ತಿದೆ. ಒಳ್ಳೆಯದಾಗಲಿ, ತಂಡದ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ, ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಹೋಲಿಸಿದ್ರೆ. ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತು ಅದರಲ್ಲಿ ನಮ್ಮ ಬದುಕನ್ನು, ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದ್ದೀವಿ. ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ ಒಂದು ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂತಹ ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಮೈನಸ್ ಆಗುತ್ತೆ. ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ. ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನ ನಾವು ಕಣಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ. ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದುಕೊಡ್ಲಿ. ಮತ್ತೆ ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು, ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ, ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ, ರೈತನ ಸಮಾನವಾಗಿನೇ ಸಿನಿಮಾದಲ್ಲಿ ತಂತ್ರಜ್ಞರು ಬೆವರು ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಆ್ಯಂಡ್ ಅಗೇನ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಐ ಥಿಂಗ್ ಐ ವಿಚ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಬಾಲು, ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಕಣಂಜಾರು ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೆಸರು ತಗೊಂಡ್ರು. ಅವಾಗೊಂದು ಸಾಂಗ್ ಹಿಟ್ ಆಗಿತ್ತು ನಂದು, ಐ ಲವ್ ಯು ಚಿತ್ರದ, ಐ ಲವ್ ಯು ಚಿತ್ರದ ಎಲ್ಲ ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಬಂಗಾರದಲ್ಲಿ ಬೊಂಬೆ ಮಾಡಿದ ಒಂದು ಸಾಂಗ್ ಹಿಟ್ ಆಗಿತ್ತು, ಅದೇ ಥರ ಸಾಂಗ್ ಬೇಕು ಅಂತ ಕರೆದ್ರು. ಆ್ಯಕ್ಚುಲಿ ಸಾಂಗ್ ಒಂದು 2 ಅವರ್ಸಲ್ಲಿ ಬರೆದಿದ್ದು ಸ್ಟುಡಿಯೋದಲ್ಲಿ ನಾವೆಲ್ಲ ಸೇರಿಕೊಂಡು, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಶುಭಕಾಮನೆಗಳು. ತರುಣ್ ಸುಧೀರ್ಗಿಂದ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆದ್ಮೇಲೆ ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಹರ್ಷವರ್ಧನ್ ರಾಜ್ ಅಂದ್ಬಿಟ್ಟು ಅದು ನಿನ್ನೆ ಸ್ವಲ್ಪ ಕಾಟ ಕೊಟ್ಟರು ಸಹಿಸ್ಕೊಳ್ಳೋ ಅಂತ ಹೋಗಿದ್ದ ಹರ್ಷವರ್ಧನ್ ರಾಜ್ ಅವ್ರ ಹತ್ರ ಹೋಗ್ಬೋದು. ಫಸ್ಟು ಸ್ಟಾರ್ಟ್ ಮಾಡಿದ್ರು, ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಪ್ರೇಮೇಶ್ವರ ಒಳ್ಳೆ ರಸಿಕ ರಾಜ, ಅದನ್ನೇನು ಮಾತೇ ಇಲ್ಲ. ಯಾಕೆಂದ್ರೆ ಫಸ್ಟು ಟ್ಯೂನ್ ಬೇಕು ಅಂದಾಗ ಅವ್ರಿಗೆ ಒಂದು 1980s ಇದ್ದಾಗಲೂ ಒಂದು ರಸಿಕತೆ ಅನ್ನೋದು ಒಂದು ನೆನಪಾಗಬೇಕು. ಈಗ 2024 ಆ ಟ್ಯೂನ್ ಹಾಕಂದ್ರೆ ಆ ಇದ್ರ ನೆನಪಾಗುವಂಥ ಟ್ಯೂನ್ ಬೇಕು ಅಂತ ಕೇಳಿದಾಗ ಮಾಡಿಕೊಟ್ರು. ಅಷ್ಟೇ ಇದರಲ್ಲಿ ಇವತ್ತು ಎಕ್ಟೋ ಸ್ನ್ಯಾಕ್ಸ್ ಅನ್ನೋ ತುಂಬ ನೆನೆಸ್ಕೊಟ್ಟಿದ್ದೀನಿ. ಯಾಕೆಂದರೆ ಇದಕ್ಕೆ ಮುಂಚೆ ತುಂಬ 3 ಜನ ಲಿರಿಕ್ಸ್ ಬರೆಯೋಕೆ ಬಂದರು, ಬರೆದಾಗ ಏನಾದರೂ ಒಬ್ಬರು ಬೆಳಗ್ಗೆಯಿಂದ ಬರೀತಾ ಇದ್ರು. ಇವರು ಪಾಪ ಕೇಳಿ ಕೇಳಿ ನೋಡಿ ನೋಡಿ ತಕ್ಕಾಗಿ, ಸರ್ ನನಗೆ ಈಗ ಏನು ಇವೆಂಟ್ ಇದೆ, ಮೈ ಇವೆಂಟ್ ಇದೆ ಇವ್ರು ಹೊರಟ್ಬಿಟ್ರು. ನಾನು ಅವ್ರನ್ನ ಇಬ್ಬರನ್ನ ಕೂರಿಸ್ಬಿಟ್ರು, ಸಂಜೆವರೆಗೆ ಆಯ್ತು ಮುಗೀತು ಹೊರಟ್ಬಿಟ್ರು. ಆಮೇಲೆ ಮತ್ತೆ ಇವ್ರು ಬಂದರು, ಸಂತೋಷ್ ನಾಯಕ್ ಸರ್ ಬಂದಾಗ ಲಿಟ್ರಲಿ ಒಂದು ಪದನೂ ನಾನು ಸರ್ ಇದನ್ನು ಚೇಂಜ್ ಮಾಡಿ ಅಂತ ನಾನು ಕೇಳಲೇ ಇಲ್ಲ. ಅಷ್ಟು ಅದ್ಭುತವಾಗಿ ನಾನೇನು ಇವ್ರಿಗೆ ಏನಕ್ಕೆ ಏನನ್ನೆಲ್ಲ ನನಗೆ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ, ಅದಕ್ಕೆ ಅದ್ಭುತವಾಗಿ ಕೊಟ್ಟರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟು ನಾನು ಡೈರೆಕ್ಟ್ರಿಗೇನೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶೂಟ್ ಹೋಗೋಕ್ಕಿಂತ ಮುಂಚೆನೆ ವಿಜುವಲಿ ಅದು ಏನಿರಬೇಕಿತ್ತು ಅನ್ನೋದನ್ನ ನನ್ನ ಕಣ್ಮುಂದೆನೆ ತೋರಿಸ್ಬಿಡ್ತಾ ಇದ್ರು. ಯಾಕಂದರೆ ಅದು ಆನ್ ಪೇಪರ್ ಇರ್ತಾ ಇತ್ತು, ಯಾವ ಥರ ಶೂಟ್ ಮಾಡಬೇಕು, ಶಾರ್ಟ್ಸ್ ಹೇಗಿರಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ಅವ್ರು ನನಗೆ ರೆಫರೆನ್ಸ್ ಇರ್ಬೋದು ಅಂದರೆ ಅವ್ರದ್ದೇ ಒಂದು ರೆಫರೆನ್ಸಸ್ ಇರ್ತಾ ಇತ್ತು. ಸೊ ಅದ್ರ ಪ್ರಕಾರ ನಮಗೆ ನಾವಿಬ್ರು ಸೇರಿ ವರ್ಕ್ ಮಾಡಿದ್ದೀವಿ. ಅದು ಔಟ್ಪುಟ್ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ನೀವೇ ಹೇಳಬೇಕು ಹೇಗಿದೆ ವರ್ಕು, ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು. ಸಾಂಗ್ ಟೀಸರ್ ಬಂದು 2.1 million ಆಲ್ರೆಡಿ ಓಡ್ತಾ ಇದೆ. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಹಾಗೆ ಈ ಸಾಂಗ್ನು ಅದೇ ಥರ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಫ್ರೆಂಡ್ ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಅಂತ ಮಾಡ್ತಾ ಇದ್ವಿ ಅವಾಗ. ಫಸ್ಟ್ ಮಾಸ್ಟ್ರು ನಾನು ಇವ್ರ ಸಿನಿಮಾಗೆ ಆಗ್ಬೇಕಾಗಿತ್ತು ಅವಾಗಿಂದ ತುಂಬ. ಅವಾಗ ನನಗೆ ಧೈರ್ಯ ಇರಲಿಲ್ಲ ಮಾಸ್ಟರ್ ಆಗಕ್ಕೆ, ಒಂಚೂರು ಹಿಂದೆ ಆಗ್ತಾ ಇದೆ ಸಾರಿ ಮಗ. ಅದೇ ಈ ಈ ಮೂವಿಗೆ ಕೊರಿಯೋಗ್ರಫಿ ಮಾಡ್ಬೇಕು ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ನಾನು ಅವಾಗ್ಲೂ ಮಾಸ್ಟರ್ ಆಗಿರ್ಲಿಲ್ಲ. ಅದಾದ್ಮೇಲೆ ಅದೇ ಇನ್ಮೇಲೆ ನೆಕ್ಸ್ಟ್ ಯಾವುದೇ ಸಿನಿಮಾ ಬಂದ್ರು ನಾನೇ ಮಾಡ್ತೀನಿ ಕೊರಿಯೋಗ್ರಫಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ ಇನ್ವೈಟ್ ಮಾಡಿದ್ದಕ್ಕೆ. ಎಲ್ರಿಗೂ ಥ್ಯಾಂಕ್ಸ್.